ಓಕೆ, ದರ್ಶನ್ ಅವ್ರ ಕೇಸು ಏನ್ ಅನ್ಸುತ್ತೆ? ದರ್ಶನ್ ಅವ್ರದ್ದು ಅಂದ್ರೆ ನಾರ್ಮಲ್ ಸರಿ, ಎಂತೆಂಥವ್ರದ್ದು ಏನೇನೋ ಆಗಿದೆ, ಅವ್ರದ್ದೇನು ಅಷ್ಟು ತೋರಿಸ್ತಿಲ್ಲ. ಇವರು ಇನ್ಸಿಡೆಂಟ್ ಮಾಡಿದಾರೆ ಅಂದ್ರೆ ಇವ್ರದೇ ಬೇರೆ ನ್ಯೂಸ್ ಅನ್ನು ತೋರಿಸ್ತಾನೆ ನ್ಯೂಸ್ಗಳಲ್ಲಿ, ಬರೀ ದರ್ಶನ್ ದರ್ಶನ್ದೇ ತೋರಿಸ್ತಿದೆ. ಬಟ್ ಮಾಡಿರೋದೇನು ತಪ್ಪಿಲ್ಲ ಅನ್ಸುತ್ತೆ, ಬಟ್ ಅದೇ ಮಾಡಬಾರ್ದಾಗಿತ್ತು. ಓಕೆ, ಇವಾಗ ಕೆಲವರೆಲ್ಲ ಒಳ್ಳೇದೇ ಅಂತಾರೆ, ಕೆಲವರು ಇಲ್ಲ ಒಳ್ಳೇದು ಅಂತ ಹೇಳೋಕ್ಕಾಗಲ್ಲ, ಕೆಟ್ಟಿದ್ದೇನೆ, ಬಟ್ ಆ ಥರ ಮಾಡಬಾರ್ದಾಗಿತ್ತು. ಅವ್ರಿಗಿರೋ ಲೆವೆಲ್ಗೆ ಅಟ್ಲೀಸ್ಟ್ ಅವ್ರಿಗೆ ಏನಾದರೂ ಒಂದು ಫೋನ್ ಮಾಡಿ ಹೇಳಿದರೆ ಪೊಲೀಸ್ ಅವ್ರಿಗೆ ನೋಡ್ಕೊತಾ ಇದ್ರಲ್ಲ, ಬಟ್ ಅವರು ಆ ಥರ ಮಾಡಿರೋ ತಪ್ಪು ಅನ್ಸುತ್ತೆ. ಕೆಲವರು ಕೊಲೆ ಮಾಡಿಲ್ಲ ಅಂತಾರೆ, ಅವರು ಅದ್ರ ಬಗ್ಗೆ ಏನು ಹೇಳ್ತಾರೆ? ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ಅವರು ಪ್ರೂಫ್ ತೋರಿಸ್ತಿದಾರಲ್ಲ ಸರ್. ಅಂದರೆ ಮಾಡಿದ್ದಾರೆ ಅಂತ? ಮಾಡಿದ್ದಾರೆ ಅಂತ. ಓಕೆ, ಅವರು ರಿಲೀಸ್ ಆಗ್ತಾರಾ? ನೋ, ಆಲ್ಮೋಸ್ಟ್ ಡೌಟ್ ಅನ್ಸುತ್ತೆ ಸರ್. ಇವರು ಈ ಥರ ಕೇಸ್ಗಳ್ದೆಲ್ಲ ಕರೆಕ್ಟಾಗಿ ಪ್ರೂಫ್ ಎಲ್ಲ ಕೊಟ್ಕೊಂಡು ಇದು ಮಾಡ್ತಿದಾರಲ್ಲ ಕೋರ್ಟ್, ಅವ್ರು ಬೇಲ್ ಸಿಗೋ ಡೌಟ್ ಅನ್ಸುತ್ತೆ. ಇವಾಗ ತುಮಕೂರಲ್ಲಿ 3 ಜನ ರಿಲೀಸ್ ಆದ್ರು ನಿನ್ನೆ. ಹಾಂ ಸರ್, ಹೊರಗಡೆ ಹೋಗಿದ್ರಲ್ಲ ಈ ಕೇಸ್ ಸಂಬಂಧಪಟ್ಟಂಗೆ. ಹೌದು ಸರ್. ಸೊ ಅವರೇ ಬಂದಿದ್ದಾರೆ ಅಂದರೆ ಇವ್ರು ಬರಲ್ವಾ ಅನ್ನೋದೊಂದು ಕ್ವಶನ್. ಆಲ್ಮೋಸ್ಟ್ ನಮಗೂ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಆಲ್ಮೋಸ್ಟ್ ಬರ್ತಾರೆ. ಓಕೆ, ನೀವು ಹೇಳೋದಂದ್ರೆ ಅದೇ ಏನು ಇಲ್ಲ ಸರ್, ನಾರ್ಮಲ್ ತಪ್ಪಾಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆ, ಹೊರಗಡೆ ಬರ್ತಾರೆ, ಹೊರಗಡೆ ಬರ್ತಾರೆ. ಅರೆ, ಅವ್ರ ಮೇಲೆ ಇರೋ ಪ್ರೀತಿ ಅಭಿಮಾನ ಎಲ್ಲ ಅಭಿಮಾನಿಗಳು ಏನು ಕಡಿಮೆ ಮಾಡಲ್ಲ, ಹಂಗೆ ಚೆನ್ನಾಗಿ ನೋಡ್ಕೊಂಡು ಹಂಗೆ ಇರ್ತಾರೆ ಅನ್ಸುತ್ತೆ. ಓಕೆ, ನಿಮ್ಮ ಪ್ರಕಾರ ಒಳ್ಳೇದಾಗಿ ಕೆಟ್ಟದ ಅವ್ರು ಮಾಡಿದ್ದು? ಕೆಟ್ಟಿದೆ ಸರ್, ಮಾಡಬೇಡ್ದಾಗಿತ್ತು.